ಎಲ್ಲರಿಗೂ ನನ್ನ ನಮಸ್ಕಾರ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ಇನ್ಸ್ಟಂಟ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನೀವು ಮೊದಲಿಗೆ ನೋಡ್ಬೋದು ಸೊ ಇವಾಗ ದೋಸಾನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒನ್ ಕಪ್ ಗೋಧಿ ಹಿಟ್ಟಿಗೆ ನಾನು 1.5 ಸ್ಪೂನಷ್ಟು ಸಾಲ್ಟನ್ನು ಹಾಕುತ್ತಿದ್ದೀನಿ ಸೊ ಅದಕ್ಕೆ ನಾನು ಇವಾಗ 1 ಸ್ಪೂನ್ ಆಗುವಷ್ಟು ನಾನು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ ಹಾಗೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಮತ್ತು ಬೇಕಿಂಗ್ ಸೋಡಾ ಕ್ರಿಸ್ಪಿಯಾಗಿ ದೋಸೆ ಮಾಡುತ್ತೆ ಸೊ ಇದನ್ನು ಈವನ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಬನ್ನಿ ನಾರ್ಮಲ್ ದೋಸೆ ಬ್ಯಾಟರ್ ನೀವು ಹೇಗೆ ರೆಡಿ ಮಾಡ್ತಿರೋ ಅದೇ ಹದಕ್ಕೆ ಇದು ಕೂಡ ರೆಡಿ ಮಾಡ್ಕೊಳ್ಳಿ ತುಂಬ ಜಲ್ದಿ ಆಗುತ್ತೆ ಸೊ ಈ ಹದಕ್ಕಿದ್ರೆ ಸಾಕು ತುಂಬ ಟೇಸ್ಟ್ ಇರುತ್ತೆ ಸೊ ಇದಕ್ಕೆ ನಮ್ಮ ಟ್ರೆಡಿಷ್ನಲ್ ವೇನಲ್ಲಿ ಈರುಳ್ಳಿನ ಹಾಫ್ ಕಟ್ ಮಾಡಿಬಿಟ್ಟು ಅದರಿಂದ ತವಾಕ್ಕೆ ನಾನು ಎಣ್ಣೆ ಹಚ್ತಿದ್ದೀನಿ ಇದರಿಂದ ಕೂಡ ತುಂಬ ಟೇಸ್ಟ್ ಅನಿಸುತ್ತೆ ದೋಸೆ ಟ್ರೈ ಮಾಡಿ ನನಗೆ ಹೇಳಿ ಹೇಗಾಯಿತು ಅಂತ ಹೇಗೆ ಹೇಳ್ತೀರಾ ಕಮೆಂಟ್ಸ್ ಮೂಲಕ ನನಗೆ ಹೇಗಾಯಿತು ಅಂತ ಹೇಳಿ ಸ್ವಲ್ಪ ತವಾ ಕಾಯೋಕ್ಬಿಡಿ ತವಾ ಕಾದ್ಮೇಲೆ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದು 2 ನಿಮಿಷದಲ್ಲಿ ನಿಮ್ಮ ದೋಸೆ ರೆಡಿ ಆಗಿಬಿಡುತ್ತೆ ಇದು ನಿಮಗೆ ಜಲ್ದಿ ವೆರೈಟಿ ವೆರೈಟಿ ಆಗಬೇಕು ಅಂತಂದರೆ ಇನ್ಸ್ಟಂಟಾಗಿ ನೀವು ದೋಸೆ ಮಾಡ್ಕೋಬೋದು ಸೊ ದೋಸೆ ರೆಡಿ ಇದನ್ನು ನೀವು ಆಲೂ ಪಲ್ಲೆ ಮತ್ತು ಚಟ್ನಿ ಜೊತೆ ಸರ್ವ್ ಮಾಡಿ ತುಂಬ ಟೇಸ್ಟ್ ಇರುತ್ತೆ ಬೇಗ ಬೇಗ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ಸ್ ಮೂಲಕ ಹೇಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್